ಆಗ್ತಾರೆ, ಆದ್ರೆ ಫ್ಯಾನ್ ಆಗಿ ಈಗ ಅವ್ರಿಗೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡ್ತಾ ಇದ್ದಾರೆ. ತುಂಬಾ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗಿದೆ. ನಿಮ್ಗೆ ಯಾವ ನೀವ್ ಏನಂತ ಬಾಸ್ ಅಂದ್ರೆ, ಐ ಫೀಲ್ ಅವ್ರು ಬೇಗ ರಿಕವರ್ ಆಗ್ಬೇಕಂತ 100% ಆಗ್ತಾರೆ. ದರ್ಶನ್ ಸರ್ಗೆ ಆ ಬಿಲ್ ಪಾರ್ ಇದೆ. ಆ್ಯಂಡ್ ಏನೇ ಸಮಸ್ಯೆ ಇದ್ರೂ ಲೈಕ್ ನಮ್ಮ ಡಾಕ್ಟರ್ಸ್ ಇದೆ ಟೇಕ್ ಕೇರ್ ಮಾಡೋದಕ್ಕೆ, ಆ್ಯಂಡ್ ಫ್ಯಾಮಿಲಿ ಇದೆ, ಆ್ಯಂಡ್ ನಾವು ಫ್ಯಾನ್ಸ್ ಇದ್ದೀವಿ. 100% ಅವರು ಆದಷ್ಟು ಬೇಗ ಗುಣಮುಖ ಆಗ್ತಾರೆ. ಆ್ಯಂಡ್ ದರ್ಶನ್ ಸರ್ಗೆ ಇರೋ ವಿಲ್ ಪಾರ್ ಮುಂದೆ ಅದೇನು ತೊಂದರೆ ಆಗಲ್ಲ ಬಿಡಿ. ಸರ್, ಅವ್ರ ಜೊತೆ ಅವಕಾಶ ಸಿಕ್ಕಿದ್ರೆ ಸಿನಿಮಾ ನಟನೆ ಮಾಡೋದಕ್ಕೆ? ಸರ್, ಈ ಕ್ವಶನ್ ನೀವೇ ಆನ್ಸರ್ ಹೇಳಿ ಸರ್. ನಾನಲ್ಲ, ಎಲ್ಲರೂ ಹೇಳ್ತಾರೆ ಅವ್ರ ಜೊತೆ ಸಿಕ್ಕಿದ್ರೆ ಎನಿಥಿಂಗ್ ಸರ್. ಒಟ್ಟಿನಲ್ಲಿ ಡೆಫಿನೆಟ್ಲಿ ಏನಾದರೂ ಮೂವಿ ಆಫರ್ ಬರೋದು ಡೆಫಿನೆಟ್ಲಿ ಸರ್. ನೋ ಅನ್ನೋದಲ್ಲ, ಥಾಟ್ ಬರಲ್ಲ ಒಂದು ಸೆಕೆಂಡು. ಸರ್, ನೀವು ಮಾತನಾಡ್ತಾ ಬರದಲ್ಲಿ ಹೇಳಿದ್ರೆ ನವಗ್ರಹ 2 ಅಂತ, ದಿನಕರ್ ಸರ್ ಏನಾದರೂ ನಿಮ್ಮ ಜೊತೆ ಶೂಟಿಂಗಲ್ಲಿ ಇರಬೇಕಾದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಆಯ್ತಾ ನವಗ್ರಹ 2 ಬಗ್ಗೆ? ಏನು ಹೇಳಿದ್ರು, ನೀವೇನಾದರೂ ಕೇಳಿದ್ರಂತ? ಇಲ್ಲ, ನವಗ್ರಹ 2 ರಿಲೀಸ್ ಆಗುತ್ತಾ ಅಂತ ಮಾಡ್ತೀರಾ ಅಂತ ನಾವು ಇವಾಗ ತಾನೇ ಒಂದು ಇಂಟರ್ವ್ಯೂ ಮಾಡಿದ್ವಿ ರಾಯಲ್ ನವಗ್ರಹ ಅಂತ, ಅದ್ರಲ್ಲಿ ಕೇಳಿದೆ. ಅವ್ರು ಎನಿ ಟೈಮ್ ಕ್ಯಾನ್ ಹ್ಯಾಪನ್ ಅಂತ ಹೇಳಿದ್ರು, ಯಾವಾಗ ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ಆದರೆ ನಿಮ್ಮ ಬಾಯಕ್ಕೆ ಹೆಂಗೆ ನನ್ನೇ ತಗೊಂಡ್ರೆ. ಫಸ್ಟ್ ಡೇ ಫಸ್ಟ್ ಹೋಗಿಲ್ಲ, ಫಸ್ಟ್ ಡೇ ಲಾಸ್ಟ್ ಹೋಗಿದ್ದೆ. ಬಟ್ ಅವಾಗ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ದರ್ಶನ್ ಸರ್ ಎಲ್ಲ ಫ್ಯಾನ್ಸಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೂವಿಗೆ ರಾಯಲಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಆ್ಯಂಡ್ ನಮ್ಮ ಬೆನ್ನಲ್ಲಿ ಬಂಗ್ ನಿಂತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇವಾಗ ನವಗ್ರಹನ ಎಂಜಾಯ್ ಮಾಡೋಣ. ಅಭಿಮಾನಿಗಳ ಕಿವಿ ಮಾತೇನು ಸರ್, ಅವ್ರ ಹತ್ರ ನಾನು ಕಿವಿ ಮಾತು ತಗೋತೀನಿ. ಏನು ಮಾಡ್ಬೇಕು ನಿಮ್ಗೆ ಇಷ್ಟ ಆಗಿರೋ ಮೂವಿನ ಅಂತ, ಲೈಕ್ ಹೆಂಗಿರ್ಬೇಕು ಅಂತ. ಸೊ ನಾನು ಇನ್ನೂ ಆ ಪ್ಲೇಸಿಗೆ ಹೋಗಿಲ್ಲ, ಅಭಿಮಾನಿಗಳ ಕಿವಿ ಮಾತೇಳ ಅಂತ ಪ್ಲೇಸ್. ಜೈ ಹೇಳಿ ಬಾಸ್.